ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅಂದರೆ ಎಷ್ಟು ವರ್ಷದ ಮಕ್ಕಳಿಗೆ ಬರುತ್ತೆ ಅಂದರೆ ಯಾವ ಏಜಿನ ಹುಟ್ಟಿದ ಮಗುವಿಂದ ಯಾವ ವಯಸ್ಸಿನವರೆಗೂ ನಾವು ಮಕ್ಕಳು ಅಂದರೆ ಹುಟ್ಟಿದ ಮಗುವಿಂದ 18 ವರ್ಷದವರೆಗೆ ಮಕ್ಕಳು ಅಂತ ನಾವು ಕರಿತೀವಿ. ಯಾವ ಏಜಲ್ಲಿ ಬೇಕಾದ್ರೂ ಬರ್ಬೋದು. ಈವನ್ ನಮ್ಮ ಹಾಸ್ಪಿಟಲಿಗೆ ಹುಟ್ಟಿದ ಮಕ್ಕಳಿಗೂ ಕರೋನಾ ಬಂದಿದ್ದುಂಟು. ಬಟ್ ಅಂದರೆ ಈ ಆ್ಯಕ್ಚುಲಿ ನಮಗೆ ಯಾವ ಏಜಲ್ಲಾದ್ರೂ ಬರ್ಬೋದು, ಬಟ್ ಸೀರಿಯಸ್ ಕಾಯಿಲೆ ಯಾರಿಗೆ ಜಾಸ್ತಿ ಬರುತ್ತೆ ಅಂತ ನಮ್ಮ ದೇಶದಲ್ಲಿ ಡೇಟಾ ಇಲ್ಲ. ಬಟ್ ಅದೇ ವೆಸ್ಟರ್ನ್ ಕಂಟ್ರೀಸ್ ಡೇಟಾದಲ್ಲಿ ನೋಡಿದರೆ 1 ವರ್ಷದ ಒಳಗಡೆ ಮಕ್ಕಳಿಗೆ ಮತ್ತು 10 ರಿಂದ 14 ವರ್ಷದೊಳಗಿನ ಮಕ್ಕಳಲ್ಲಿ ಸೀರಿಯಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಡೇಟಾ ಹೇಳುತ್ತೆ. 1 ವರ್ಷದ ಒಳಗಡೆ ಹುಟ್ಟಿ 1 ವರ್ಷದ ತನಕ ಮತ್ತು 10 ರಿಂದ 14 ವರ್ಷದ ತನಕ ಈ ವಯಸ್ಸಿನ ಮಕ್ಕಳಲ್ಲಿ. ಅದರ್ವೈಸ್ ಮಕ್ಕಳಲ್ಲಿ ಆದಷ್ಟು ತೊಂದರೆಗಳು ಜಾಸ್ತಿ ಇರಲ್ಲ. ಈ ಜಾಸ್ತಿ ಯಾರಿಗಿರುತ್ತೆ ಅಂದರೆ ವಿಕ್ರಮ್ ಸರ್ ಹೇಳ್ದಂಗೆ ಒಂದು ಮಕ್ಕಳಲ್ಲಿ ಹಾರ್ಟಿನ ತೊಂದರೆ ಇದ್ದರೆ, ಕಿಡ್ನಿ ತೊಂದರೆ ಇದ್ದರೆ, ಅಥವಾ ಶ್ವಾಸಕೋಶದ ತೊಂದರೆ ಇದ್ದರೆ, ಅಥವಾ ಮಕ್ಕಳಲ್ಲಿ ಸ್ಟೀರಾಯ್ಡ್ ತೊಗೊಳ್ತಾ ಇದ್ದರೆ, ನೆಫ್ರೋಟಿಕ್ ಸಿಂಡ್ರೋಮ್ ಅನ್ನೋ ಕಂಡೀಷನ್ಸಲ್ಲಿ ಸ್ಟೀರಾಯ್ಡ್ ಕಂಟಿನ್ಯೂಸ್ ತೊಗೊತಾ ಇರ್ತೀವಿ, ಅಥವಾ ಕ್ಯಾನ್ಸರ್ ಕೀಮೋಥೆರಪಿ ತೊಗೊಳ್ತಾ ಇದ್ದರೆ, ಅಥವಾ ತೂಕ ದಪ್ಪ ಇದ್ದರೆ, ಅಥವಾ ಪ್ರಿಮೆಚೂರ್ ಆಗಿರುತ್ತೆ, ಮುಂಚೆ ಹುಟ್ಟಿರ್ತಾರೆ, ಅವ್ರಿಗೆ ಇಮ್ಯುನಿಟಿ ಪವರ್ ಕಡಿಮೆ ಇರುತ್ತೆ, ಇಂಥ ಮಕ್ಕಳಲ್ಲಿ ಅವರಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ಸು ಜಾಸ್ತಿ ಆಗೋ ಜೊತೆಗೆ ಸೀರಿಯಸ್ ಆಗೋ ಸಾಧ್ಯತೆಗಳು ತುಂಬ ಜಾಸ್ತಿ. ಈಗ ನಮ್ಮ ಆಸ್ಪತ್ರೆಯಲ್ಲಿ 2 ಮಕ್ಕಳು ತೀರ್ಕೊಂಡ್ರು, 2 ಮಕ್ಕಳಿಗೂ ಹಾರ್ಟಿನ ತೊಂದರೆ ಇತ್ತು. ಸೊ ಆ ಥರ ಮಕ್ಕಳಿಗೆ ಮಾತ್ರ ಆಗ್ತಾಯಿದೆ ಹೊರತು ಬೇರೆಯವರಿಗೆ ಮಕ್ಕಳಿಗೆ ತೊಂದರೆ ಮಾಡ್ತಿಲ್ಲ. ದೊಡ್ಡವರಲ್ಲಿ ಮತ್ತು ಮಕ್ಕಳಿಗೆ ಏನು ಡಿಫ್ರೆನ್ಸ್ ಅಂದರೆ, ಅದೇ ವಿಕ್ರಮ್ ಸರ್ ಹೇಳ್ದಂಗೆ ಸುಮಾರಷ್ಟು ಹೈಪೋಥಿಸಿಸ್ ಎಲ್ಲ ಚೇಂಜಸ್ ಆಗ್ತಾಯಿದೆ ಅಂತ. ಬಟ್ ಸ್ಟಿಲ್ ಪುಟ್ ಫಾರ್ವರ್ಡ್ ಥಿಯರಿ ಏನಂತಂದರೆ, ದೊಡ್ಡವರಲ್ಲಿ ಈ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ತೊಂದರೆ ಮಾಡೋದು ಜಾಸ್ತಿ, ಮತ್ತು ಎಂಡೋಥೀಲಿಯಲ್ ಡ್ಯಾಮೇಜ್ ಅಂದರೆ ಮೆಜಾರಿಟಿ ಆಫ್ ದ ಟೈಮ್ ಈ ಕೊರೋನಾ ತೊಂದರೆ ಮಾಡ್ತಿರೋದೆ ಈ ಕ್ಲಾಟಿಂಗ್ ಅಬ್ನಾಮಿಲಿಟಿ ಇರೋದ್ರಿಂದ, ಎಂಡೋಥೀಲಿಯಲ್ ಡ್ಯಾಮೇಜ್ ಇರೋದ್ರಿಂದ ಅದು ಮಕ್ಕಳಲ್ಲಿ ಆಗೋದು ಚಾನ್ಸಸ್ ಸ್ವಲ್ಪ ಕಡಿಮೆ. ಇದು ಒಂದನೇದು. ಎರಡನೇದು, ಇನ್ನೇಟ್ ಇಮ್ಯುನಿಟಿ ಮಕ್ಕಳಲ್ಲಿ ತುಂಬ ಚೆನ್ನಾಗಿರುತ್ತೆ. ಮೂರನೇದು, ಈ ಮಕ್ಕಳಲ್ಲಿ ಯೂಶ್ವಲಿ ನಾವು ನೋಡ್ಬೋದು ಎಲ್ಲ ಮಕ್ಕಳಲ್ಲಿ ಜಾಸ್ತಿ ವೈರಲ್ ಇನ್ಫೆಕ್ಷನ್ಸು, ಕೆಮ್ಮು, ಶೀತ, ಜ್ವರ ಬರೋದು, ಸುಸ್ತಾಗೋದು ಎಲ್ಲ ಮಕ್ಕಳಲ್ಲಿ ಜಾಸ್ತಿ. ಬಟ್ ಆದರೆ ದೊಡ್ಡವರಲ್ಲಿ ಮಕ್ಕಳಿಗಾದಷ್ಟು ಆಗ್ತಿಲ್ಲ. ಬಟ್ ಇದೊಂದು ಉಲ್ಟ ಏನಂದರೆ, ಕೊರೋನಾ ಮಾತ್ರ ದೊಡ್ಡವರಿಗೆ ಜಾಸ್ತಿ ತೊಂದರೆ ಮಾಡ್ತಿದೆ, ಮಕ್ಕಳಿಗೆ ಅಷ್ಟು ಜಾಸ್ತಿ ತೊಂದರೆ ಮಾಡ್ತಾ ಇಲ್ಲ ಸದ್ಯದ ತನಕ. ಏಕೆ ಈಗ ಮಕ್ಕಳಲ್ಲಿ ಏನು ರೀಸನ್ ಅಂದರೆ, ವೈರಲ್ ರಿಕರೆಂಟ್ ವೈರಲ್ ಇನ್ಫೆಕ್ಷನ್ ಆಗೋದ್ರಿಂದನೇ ಈ ಮಕ್ಕಳಿಗೆ ಕೊರೋನಾ ಇನ್ಫೆಕ್ಷನ್ ಅಷ್ಟು ಜಾಸ್ತಿ ತೊಂದರೆ ಮಾಡ್ತಾ ಇಲ್ಲ ಅಂತ. ಮೂರನೇ ಥಿಯರಿ. ನಾಲ್ಕನೇದು, ಮಕ್ಕಳಲ್ಲಿ ವ್ಯಾಕ್ಸಿನೇಷನ್ ಆಗುತ್ತೆ, ಸುಮಾರಷ್ಟು ಲೈವ್ ವ್ಯಾಕ್ಸಿನೇಸ್ ಆಗ್ತದೆ, ಆ ವ್ಯಾಕ್ಸಿನೇಷನ್ ಕ್ರಾಸ್ ಇಮ್ಯುನಿಟಿಯಿಂದ ಸ್ವಲ್ಪ ಪ್ರೊಟೆಕ್ಷನ್ ಇರ್ಬೋದು ಅಂತ. ಐದನೇದು, ಮುಂಚೆನೇ ಕೊರೋನಾ ಮಕ್ಕಳಿಗೆ ಸುಮಾರು ಮಕ್ಕಳಿಗೆ, ಏಕೆಂದರೆ ಕೆಮ್ಮು ಶೀತ ಜ್ವರ ಮಕ್ಕಳಿಗೆ ಯಾವಾಗಲೂ ಬರೋದ್ರಿಂದ ಸಣ್ಣವರಿಂದ, ಹಾಗಾಗಿ ಅದು ಆಲ್ರೆಡಿ ಬಂದೋಗಿದೆ, ಹಾಗಾಗಿ ಮಕ್ಕಳಿಗೆ ಅಷ್ಟು ಅಫೆಕ್ಟು ಆಗ್ತಾ ಇಲ್ಲ ಅಂತ. ಆರನೇದು, ಮೆಲೋಟಿನಿನ್ ಕಂಟೆಂಟು ಮಕ್ಕಳಲ್ಲಿ ಜಾಸ್ತಿ ಇದೆ, ಹಾಗಾಗಿ ಮಕ್ಕಳಲ್ಲಿ ತೊಂದರೆ ಅಷ್ಟು ಜಾಸ್ತಿ ಆಗ್ತಾಯಿಲ್ಲ. ಇಷ್ಟು ಸುಮಾರಷ್ಟು ಥಿಯರಿ ಈ ಥರ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಯಾವುದು ಸರಿ ಯಾವುದು ಸುಳ್ಳು ಗೊತ್ತಿಲ್ಲ. ಬಟ್ ಖಂಡಿತವಾಗ್ಲೂ ಮಕ್ಕಳಿಗೆ ಡೈರೆಕ್ಟ್ ಇನ್ಫೆಕ್ಷನ್ ತೊಂದರೆ ಮಾಡ್ತಾ ಇಲ್ಲ. ಮೇಜರ್ ನಮಗೆ ತೊಂದರೆ ಬರ್ತದೆ ಇನ್ಫ್ಲಮೇಟರಿ ಸ್ಟೇಜಲ್ಲಿ, ಆವಾಗಲೇ ಮಕ್ಕಳಿಗೆ ಆದಷ್ಟು ತೊಂದರೆಗಳು ಆಗ್ತಿರೋದು. ಇದು ಮೇಜರ್ ಡಿಫ್ರೆನ್ಸ್ ಮಕ್ಕಳಲ್ಲಿ ಮತ್ತು ದೊಡ್ಡವರಿಗೆ.